ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಬಿ ಜಗ್ಗೇಶ್ ಅವರಿಗೆ ಡ್ರೋನ್ ಅವರು ಮೋಸ ಮಾಡಿದಾರಂತೆ ಸೊ ಏನು ಮೋಸ ಮಾಡಿದ್ರೆ ಅಸ್ಲಿಗೆ ಅವ ಡ್ರೋನ್ ಪ್ರತಾಪನೇನಾ ಅಥವಾ ಅಲ್ವಾ ದಿನ ಹೇಳ್ಕೊಂಡು ಬರೀ ಡ್ರೋನ್ ಆರಿಸ್ತೆ ಅಂತ ಹೇಳಿ ನಮಗೆಲ್ಲ ಕಾಗೆ ಆರಿಸಿದ್ರ ಇದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಕೊಡೋದಕ್ಕಿಂತ ಮುಂಚೆ ನೀವೆಲ್ಲರೂ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ವೆರಿ ಸಿಂಪಲ್ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರ್ತಿರೋ ಅಂತವ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷವಾಗಿರೋ ಒಂದು ವಿಶೇಷ ಒಂದು ಕಾರ್ಯಕ್ರಮನ ನಾನು ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತು ನಮ್ಮ ಜಗ್ಗೇಶ್ ಅವರು ಅಂದ್ರೆ ಸ್ವಲ್ಪ ಕರುಣಾಮಾಯಿ ಯಾರಾದರೂ ಒಂದು ಕೇಳಿದ್ರೆ ಇಲ್ಲ ಅಂತ ಹೇಳೋ ಮನುಷ್ಯ ಅಲ್ಲ ನಾವು ನೋಡಿರೋ ಹಾಗೆ ಇತ್ತೀಚೆಗೆ ಇವ ಡ್ರೋನ್ ಪ್ರತಾಪರವರು ಅಂತ ಹೇಳಿ ಹೆಚ್ಚು ಕಡಿಮೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಫುಲ್ ಫೇಮಸ್ ಇವ ಫುಲ್ ಫೇಮಸ್ ಅಂದ್ರೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯಾವುದೇ ಒಂದು ನ್ಯೂಸ್ಗಳಲ್ಲಿ ನಾವು ನೋಡಿದ್ರೆ ಇವರು ಮಾತಾಡ್ತಾ ಇರ್ತಕ್ಕಂಥ ಒಂದು ಸ್ಪೀಚು ಯಾವ ನಮ್ಮ ಇವ್ರಿಗೂ ಕಮ್ಮಿ ಇಲ್ಲ ಆ ರೀತಿ ಮಾತಾಡ್ತಿರ್ತಕ್ಕಂಥ ಈ ಯುವಕ ನಾನು ಡ್ರೋನ್ ಕಂಡಿಡ್ದೆ ಇಲ್ಲಿ ಹೋಗಿ ನಾನು ಒಂದು ಏನು ಡ್ರೋನ್ ಎಕ್ಸಿಬಿಷನ್ ಅಲ್ಲಿ ರೋಬೋಟಿಕ್ಸ್ ಎಕ್ಸಿಬಿಷನ್ ಅಲ್ಲಿ ಹೋಗಿ ನಾನು ಚಿನ್ನದ ಪದಕನ ಗೆತ್ಕೊ ಬಂದು ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ದೆ ಅಂತ ಹೇಳಿ ಒಂದು ದೊಡ್ಡ ನ್ಯೂಸ್ ಆಗಿತ್ತು ಸೊ ಅದೇ ಡ್ರೋನ್ ಪ್ರತಾಪನ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಡ್ರೋನ್ ಪ್ರತಾಪ್ ಅಮೆರಿಕದಲ್ಲಿ ಏನೋ ಒಂದು ಸಹಾಯ ಬೇಕಿದ್ದಾಗ ನಮ್ಮ ಜಗ್ಗೇಶ್ ಅವರು ಅಲ್ಲಿ ಸಹಾಯವನ್ನ ಮಾಡಿರ್ತಾರಂತೆ ಸೊ ಇರ್ ಸಹಾಯ ಎಲ್ಲ ಮಾಡಾದ್ಮೇಲೆ ಎಲ್ಲ ರೀತಿಯೂ ಕೂಡ ಸಹಾಯವನ್ನು ಮಾಡಿದಾರಲ್ಲಿ ಜಗ್ಗೇಶ್ ಅವರು ಬಟ್ ಈ ವಿಷಯ ಯಾವಾಗ ಇವು ಡ್ರೋನ್ ಪ್ರತಾಪನೆ ಅಲ್ಲ ಇವು ಆರಿಸಿದ್ದು ಡ್ರೋನ್ ಅಲ್ಲ ಕಾಗೆ ಅಂತ ಗೊತ್ತಾದ ಮೇಲೆ ನಮ್ಮ ಜಗ್ಗೇಶ್ ಅವರು ಬೆಳ್ ಬೆಳಗ್ಗೆನೆ ನೋಡ್ತಿದ್ದಂಗೆನೆ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಅನ್ನು ಅಪ್ಲೋಡ್ ಮಾಡಿದ್ದಾರೆ ಆ ಪೋಸ್ಟಲ್ಲಿ ಏನಿತ್ತಪ್ಪ ಅಂತ ಹೇಳಿದ್ರೆ ನಾನು ಎಷ್ಟೋ ಜನ ಒಂದು ಸಾಧಕರಿಗೆಲ್ಲ ನಾನು ಸಪೋರ್ಟ್ ಬಂದೆ ನಾನು ಈತನಿಗೂ ಕೂಡ ನಾನು ಸಪೋರ್ಟ್ ಮಾಡಿದ್ದೆ ಮುಂಚೆ ನಾನು ಇನ್ ಬಗ್ಗೆ ಒಳ್ಳೊಳ್ಳೆ ಸಾಲುಗಳನ್ನ ಬರೆದು ನಾನು ಫೇಸ್ಬುಕ್ ಅಫಿಷಿಯಲ್ ಅಲ್ಲೆಲ್ಲ ನಾನು ಹಾಕಿದ್ದೆ ಬಟ್ ಆದರೆ ಇವನ ಬಗ್ಗೆ ಈ ರೀತಿ ವಿಷಯ ಗೊತ್ತಾದಾಗ ಅದನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ ಇನ್ಮೇಲೆ ಯಾವ ಅನಾಮಿಕರು ಬಂದ್ರೂ ನಾನು ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳಿ ಕಡ್ಡಿ ಮುರಿದು ಥರನೇ ಮಾತಾಡಿದ್ದಾರೆ ನಮ್ಮ ಜಗ್ಗೇಶ್ ಅವರು ಅಸ್ಲಿಗೆ ಇವ ಡ್ರೋನ್ ಪ್ರತಾಪ ಅನ್ನೋರ ಬಗ್ಗೆ ನಾವು ಡಿಟೇಲ್ ಆಗಿ ಸ್ವಲ್ಪ ಹೇಳೋದಾದ್ರೆ ಏನು ಅಂದ್ರೆ ಡ್ರೋನ್ ಪ್ರತಾಪ ಹೇಳಿದ್ದೆಲ್ಲ ಸುಳ್ಳ ಅಂದ್ರೆ ದಿನ ಏನೇನಂತ ಹೇಳ್ಕೊ ಬಂದಿದ್ರು ನಾನು ಡ್ರೋನ್ ಕಂಡು ಹಿಡ್ದೆ ಅಷ್ಟೊಂದು ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ ನಾನು ಫ್ರಾನ್ಸಲ್ಲೆಲ್ಲ ವರ್ಕ್ ಮಾಡ್ತಿದ್ದೆ ನನ್ನ ಕೈ ಕೆಳಗಡೆ ಎಂಬತ್ತು ಜನ ವರ್ಕರ್ಸ್ ಇದ್ರು ನನಗೆ ಎಂಬತ್ತ ಏಳು ದೇಶಗಳಿಂದ ನನಗೆ ಜಾಬ್ ಆಫರ್ ಬಂದಿತ್ತು ಅಲ್ಲ ಗುರು ಎಂಬತ್ತೇಳು ದೇಶಗಳಿಂದ ಅಂದ್ರೆ ಯುವ ಯಾವ ಲೆಕ್ಕಲ್ಲಿ ಹೇಳಿರ್ಬೇಕು ಅದನ್ನೆಲ್ಲ ಅಂತ ನನಗೆ ಗೊತ್ತಿಲ್ಲ ಅದು ಎಂಬತ್ತೇಳು ದೇಶಗಳಿಂದ ಜಾಬ್ ಆಫರ್ ಇತ್ತಂತೆ ಆಮೇಲೆ ನಮ್ಮ ಮೋದಿ ಅವ್ರನು ಬಿಟ್ಟಿಲ್ಲ ನಮ್ಮ ನರೇಂದ್ರ ಮೋದಿ ಅವ್ರ ಕಡೆಯಿಂದನೂ ಕೂಡ ಡಿ ಆರ್ ಓದಲ್ಲಿ ಜಾಬ್ ಆಫರ್ ಕೂಡ ಬಂದಿತ್ತಂತೆ ನರೇಂದ್ರ ಮೋದಿ ಅವರು ಕೊಟ್ಟಿದ್ರಂತೆ ಈ ಒಂದು ಜಾಬ್ ಆಫರ್ನ ಸೊ ಅಸ್ಲಿಗೆ ಇವಾಗ ಏನ್ ಮಾಡಿದ್ದು ಅಂದ್ರೆ ಕೆಟ್ಟಿರುವ ಮಿಕ್ಸರ್ ಮತ್ತು ಟಿ ಡ್ರೋನ್ ನ ತಯಾರು ಮಾಡಿದ್ರಂತೆ ಈ ನಮ್ಮ ಯಾರು ಡ್ರೋನ್ ಆಚಾರ್ಯ ಸಾರಿ ಡ್ರೋನ್ ಪ್ರತಾಪ್ ಅವರು ಈ ತರ ತಯಾರು ಮಾಡಿದ್ರಂತೆ ಸೊ ಇದನ್ನೆಲ್ಲ ತಯಾರು ಮಾಡಿ ಅಲ್ಲಿ ಹೋಗಿ ಯಾವುದೋ ಒಂದು ಎಕ್ಸಿಬಿಷನ್ ಅಲ್ಲಿ ಒಂದು ಡ್ರೋನ್ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸಿ ಇದು ನಾನು ಮಾಡಿರೋದು ಅಂತ ಹೇಳಿ ಅಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟು ಇಡೀ ನಮ್ಮ ಕರ್ನಾಟಕ ಜನರನ್ನೆಲ್ಲ ಒಂಥರ ಗುಗ್ಗು ಥರ ಗುಗ್ಗು ಥರ ಯೂಸ್ ಮಾಡ್ಕೊಬಿಟ್ಟಿದ್ದಾನೆ ನೀವ ಯಾವ ರೀತಿ ಮೈಂಡ್ ಓಡಿಸಿದಾನೆ ಅಂತಾನೆ ಗೊತ್ತಾಗ್ತಿಲ್ಲ ಇವ ಬಟ್ ಆದ್ರೂ ಇವನ್ ಬಗ್ಗೆ ಬೆನ್ನಟ್ಟಿ ಒಂದು ಓಪ್ ಇಂಡಿಯಾ ಅಂತಕ್ಕಂಥ ಒಂದು ವೆಬ್ಸೈಟ್ ಮಾಡ್ತು ಅಂತ ಹೇಳಿದ್ರೆ ಇವೇ ಯಾಕೋ ಬಾರಿ ಬಿಲ್ಡ್ ಅಪ್ ಆಗುತ್ತೆ ಅವ್ನು ಏನಾದರೂ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಹುಡುಕ್ಬೇಕು ಇವನು ಏನ್ ಮಾಡಿದಾನೆ ಅಂತ ತಿಳ್ಕೋಬೇಕು ಅಂತ ಹೇಳಿ ಹೋದಾಗ ಸೊ ಅಲ್ಲಿ ಜಪಾನ್ ಅಲ್ಲಿ ನಡೆದಿತ್ತಲ್ಲ ರೋಬೊಟಿಕ್ಸ್ ಅನ್ನೋ ಒಂದು ಎಕ್ಸಿಬಿಷನ್ ನಡೆದಿತ್ತಲ್ಲ ಸೊ ಅಲ್ಲಿ ಹೋಗಿ ಅವ್ನು ರಿಜಿಸ್ಟರ್ ಆಗಲಿ ಅಥವಾ ಅವನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದನ ಇಲ್ವಾ ಅನ್ನೋದಾಗ್ಲಿ ಎಲ್ಲ ಚೆಕ್ ಮಾಡಿ ನೋಡಿದಾಗ ಹೋಗಿರೋದಂತೂ ನಿಜ ಅಲ್ಲಿಗೆ ಎಕ್ಸಿಬಿಷನ್ಗೆ ಬಟ್ ಪಾರ್ಟಿಸಿಪೇಟ್ ಮಾಡಿಲ್ಲ ನಂತರ ಅವನಿಗೆ ಯಾವುದೇ ಮೆಡಲ್ ಕೂಡ ಬಂದಿಲ್ಲ ಅಲ್ಲಿ ಅವನು ವಿನ್ ಆಗಿರ್ತಕ್ಕಂಥ ಒಂದು ಯಾವುದೇ ಸೂಚನೆಗಳೇ ಇಲ್ಲ ಅಂತ ಹೇಳಿ ಓಪ್ ಇಂಡಿಯಾ ಅನ್ನೋದೊಂದು ಹೋಗಿ ಒಂದು ಗುಟ್ಟಾಗಿ ಪತ್ತೆದಾರಿ ಕೆಲಸವನ್ನ ಮಾಡಿದೆ ಇದು ಸೊ ಇದು ನಿಜವಾಗ್ಲೂ ಇದು ಕೇಳಿದಾಗ ಹೆಂಗ ಅನಿಸ್ತು ಅಂದ್ರೆ ಅಲ್ಲ ಗುರು ಯಾರಾದರೂ ಹೊಸ್ತಾಗಿ ಈ ತರ ಒಂದು ಏನೋ ರಿಯಲ್ ಆಗಿ ಸಾಧನೆ ಮಾಡಕ್ ಹೋದ್ರಿಗು ಕೂಡ ಇನ್ನು ಯಾವುದೇ ರೀತಿಲಿ ಕೂಡ ನಮ್ಮ ಇಂಡಿಯನ್ ಸಪೋರ್ಟ್ ಮಾಡೋದಿಲ್ಲ ಈ ರೀತಿ ಇವ್ನು ಮಾಡಿರೋ ತರ ಮಾಡಿದ್ರು ಸೊ ಆ ರೀತಿಯಾಗಿ ಮಾಡಿದ್ದಾನೆ ಬಟ್ ಇನ್ನೊಂದು ಏನು ಅಂದರೆ ಇನ್ನೊಂದು ಆಶ್ಚರ್ಯಕರ ವಿಷಯ ಏನು ಅಂತ ಹೇಳಿದರೆ ಮುನ್ನೂರೈವತ್ತು ಕೆಜಿದು ಅದು ಎಲ್ಲ ಡ್ರೋನ್ ಬಾಕ್ಸ್ಗಳು ಇರ್ತಾವಲ್ಲ ಒಂದು ಪಾರ್ಟಿಸಿಪೇಟ್ ಮಾಡೋಕ್ಕೆಲ್ಲ ಹೋಗ್ತಿರ್ತಾನು ಮುನ್ನೂರೈವತ್ತು ಕೆಜಿದು ಎಲ್ಲ ಇಟ್ಕೊಂಡು ಒಂದು ಒಬ್ನೇ ಓಡಾಡಿದ್ದಂತೆ ಯಾರೋ ನಮ್ಮ ಕಾಗೆ ಸೊ ಡ್ರೋನ್ ಆಚಾರ್ಯರವರು ಸೊ ಈ ರೀತಿಯಾಗೆಲ್ಲ ಓಡಾಡಿ ಎಲ್ಲನೂ ಮಾಡಿದಾರಂತೆ ಬಟ್ ಆದರೆ ಅವರ ಒಂದು ಮುಖ ನಿಜವಾದ ಮುಖ ಅಂತ ಏನು ಹೇಳ್ತೀವಿ ಇವತ್ತು ಬಯಲಾಗಬೇಕು ಅಂತ ಇತ್ತೇನೋ ಸೊ ಬಯಲಾಗಿದೆ ಸೊ ಇದಿನ್ನು ನಾನು ಸುಳ್ಳು ಇದು ನನ್ನ ಬಗ್ಗೆ ಯಾರು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿ ಡ್ರೋನ್ ಯಾರು ಪ್ರತಾಪ್ ರವರು ಮಾತಾಡಿದ್ದಾರೆ ಸುವರ್ಣ ನ್ಯೂಸಲ್ಲಿ ನಾನು ಈಗ ತಾನೇ ನೋಡ್ತಿದ್ದೆ ಅದನ್ನ ನಾನು ಅದನ್ನ ಪ್ರೂವ್ ಮಾಡ್ತೀನಿ ನನಗೊಂದು ನಾಲ್ಕೈದು ದಿವಸ ಟೈಮ್ ಕೊಡಿ ಅಂತೆಲ್ಲ ಕೇಳ್ತಿದ್ದಾರೆ ನೋಡೋಣ ಏನಾದರೂ ಪ್ರೂವ್ ಮಾಡಿದ್ರೆ ನಮ್ಗೆ ಇನ್ನೂ ಖುಷಿನೇ ಬಟ್ ಆದ್ರೆ ಮುನ್ನೂರೈವತ್ತು ಕೆ ಜಿ ಓದ್ಕೊಂಡೆಲ್ಲ ತಿರ್ಗಾಡ್ದೆ ಆರುನೂರು ದ್ರೋ ಏನೋ ಡ್ರೋನ್ಗಳನ್ನ ಕಂಡಿಡ್ದೀನಿ ಆಮೇಲೆ ಅದ್ಯಾವುದೋ ಸೌತ್ ಆಫ್ರಿಕಾದಲ್ಲಿ ಸುಡಾನ್ ನಲ್ಲಿ ಯಾವುದೋ ಒಂದು ಹುಡುಗಿಗೆ ಬುಡಕಟ್ಟು ಜನಾಂಗದ ಹುಡುಗಿಗೆ ಬ್ಲ್ಯಾಕ್ ಮುಂಬಾ ಅನ್ನೋ ಒಂದು ಹಾವು ಕತ್ತಾಗ ನನ್ನ ಡ್ರೋನು ಇನ್ನೂರ ಎಂಬತ್ತು ಕಿಲೋಮೀಟರ್ ಚಲಸಿಯ ಹುಡುಗಿನ ಕಾಪಾಡಿದೆ ಇವನ್ನೆಲ್ಲ ಹೆಂಗ್ ನಂಬಕಾಗತ್ತೆ ನಾವು ಏನೋ ಹೇಳಿದ್ರೆ ನಂಬೋದು ಮತ್ತೆ ಇನ್ನೊಂದೇನು ಅಂದ್ರೆ ದೊಡ್ಡ ಯಾರೋ ಸೈಂಟಿಸ್ಟ್ ಅನ್ನೋ ತರನು ಕೂಡ ನಾವು ಅದೇ ತರ ಇವ್ರನ್ನ ಫೀಲ್ ಮಾಡಿದ್ವಿ ಎಂತೆಂತದೋ ಒಂದು ಸ್ಕೂಲ್ಗಳಾಗಿರ್ಲಿ ಹೊಸ ಸ್ಕೂಲ್ ಎಲ್ಲ ಇವ್ರ ಕೈಲೆಲ್ಲ ಇನಾಗ್ರೇಷನ್ ಎಲ್ಲ ಮಾಡ್ಸಿದಾರೆ ಆಮೇಲೆ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳಲ್ಲಿ ಕರೆದು ಇಂಟ್ರ್ಯೂಗಳೆಲ್ಲ ಮಾಡಿದ್ದಾರೆ ಸೊ ಹೇಗೆ ಮಾಡ್ದೆ ಇವರೆಲ್ಲ ಮೈಂಡ್ ಓಡಿಸಿ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಬಟ್ ಆದರೆ ಇದೆಲ್ಲ ನಡೆದಿರೋದು ನಿಜ ಅಂತ ಏನಾದರೂ ಆದರೆ ನಮಗೆ ಖುಷಿ ಬಟ್ ಇವೆಲ್ಲ ಸುಳ್ಳು ಈಗ ಎ ಎದ್ದಿರೋ ಒಂದು ಗಾಸಿಪ್ಗಳಾಗಿರ್ಬೋದು ಪ್ರಶ್ನೆಗಳಾಗಿರ್ಬೋದು ಇವೆಲ್ಲ ಪ್ರಶ್ನೆಗಳು ಪ್ರಶ್ನೆಗಳಾಗೆ ಉಳ್ಕೊಂಡ್ರೆ ಇನ್ನು ಮುಂದೆ ಯಾವುದೇ ಒಬ್ಬ ಹೊಸ ಸಾಧಕನಿಗೆ ನಮ್ಮ ಇಂಡಿಯನ್ಸ್ ಯಾರೂ ಸಪೋರ್ಟ್ ಮಾಡೋದಿಲ್ಲ ಇದೇ ಅಂತೂ ಬರ್ದಿಡ್ಕೊಬಿಡಿ ಯಾರೂ ಸಪೋರ್ಟ್ ಮಾಡೋದಿಲ್ಲ ಯುವ ಒಟ್ಟು ಇನ್ನು ನಾಲ್ಕೈದು ದಿವಸ ಟೈಮ್ ಕೇಳಿದಾನೆ ಆ ನಾಲ್ಕೈದು ದಿವಸದೊಳಗಡೆ ಎಲ್ಲ ಒಂದು ಸರ್ಟಿಫಿಕೇಟ್ಗಳನ್ನ ಮೆಡಲ್ಗಳನ್ನ ಅಲ್ಲಿರ್ತಕ್ಕಂಥ ಪ್ರೂಫ್ಗಳನ್ನ ಎಲ್ಲ ತೋರಿಸ್ತೀನಿ ಅಂತ ಹೇಳಿದವ ಸೊ ಅಷ್ಟು ತೋರಿಸಿದ್ರೆ ಒಳ್ಳೇದು ಇವಾಗ ತೋರ್ಸೋಕ್ಕೆ ಇರೋ ಮೆಡಲ್ಸ್ಗಳು ಸರ್ಟಿಫಿಕೇಟ್ಗಳನ್ನ ತೋರ್ಸೋಕ್ಕೆ ನಾಲ್ಕೈದು ದಿವಸ ಟೈಮ್ ಆಗಬೇಕು ಅದು ಒಂದು ಕಡೆ ಪ್ರಶ್ನೆನೇ ಅಲ್ವಾ ಸೊ ಇದು ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷ ಸುದ್ದಿ ಅಂತ ಹೇಳ್ಬೋದು ಇದು ನೋಡೋಣ ಇನ್ನೂ ಇದು ಕ್ಲಿಯರ್ ಆಗಬೇಕು ಅಂದ್ರೆ ಇನ್ನೂ ಒಂದು ವಾರ ಬೇಕು ದ್ರೋಮ್ ಪ್ರತಾಪ್ ಅವ್ರನ್ನ ನಾವು ಆ ರೀತಿಯೆಲ್ಲ ಶಬ್ಬಾಶ್ಗಿರಿ ಹೇಳಿ ಆ ರೀತಿಯಾಗಿಲ್ಲ ಒಂದೇನೋ ಒಂದು ಹೈಪ್ ಕೊಟ್ಬಿಟ್ಟಿದ್ವಿ ನಾವು ಅದು ಇನ್ನೂ ಹಂಗೆ ಇರಬೇಕು ಅಂದ್ರೆ ನಾಲ್ಕೈದು ದಿವಸ ಟೈಮ್ ಬೇಕೇ ಬೇಕು ಅದೇನೋ ಪ್ರೂವ್ ಮಾಡ್ತಾರಂತೆ ಡ್ರೋನ್ ಪ್ರತಾಪ್ ರವರು ಆತನ ಆರಿಸಿದ್ದು ಕಾಗೇನ ಅಥವಾ ಡ್ರೋನಾ ಅಂತ ಹೇಳೋದಕ್ಕೆ ಪ್ರೂವ್ ಅವರಿಗೆ ನಾಲ್ಕೈದು ದಿವಸ ಟೈಮ್ ಬೇಕಂತೆ ಪ್ರತಾಪ್ ಅವರಿಗೆ ನೋಡೋಣ ಕೊಡೋಣ ಅವ್ರು ಏನಾದರೂ ನಾನು ಮಾಡಿದ್ದೆಲ್ಲ ಕರೆಕ್ಟೇ ಅನ್ನೋದಾದ್ರೆ ಸರಿ ಓಕೆ ಇನ್ಮೇಲೆ ಯಾರೇ ಬನ್ನಿ ನೀವು ನೀವೇನಾದ್ರೂ ಒಂದು ಸಾಧನೆ ಮಾಡ್ತೀರಾ ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಬಟ್ ಹಿಂಗೆ ಬಂದ್ಬಿಟ್ಟು ಇಷ್ಟೊಂದೆಲ್ಲ ಸುಳ್ಳು ಅಯ್ಯೋ ದೇವ್ರೆ ಇಷ್ಟೊಂದೆಲ್ಲ ಸುಳ್ಳು ಹೇಳಿಬಿಟ್ಟು ಈ ರೀತಿ ಮಾಡಿದ್ದಾನೆ ಅಂದರೆ ನೋಡೋಣ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ನೋಡೋಣ ರಿಯಾಲಿಟಿ ಏನಾಗುತ್ತೆ ಅಂತ ಹೇಳಿ ಬಟ್ ಈಗ ನಾನು ಹೇಳಿದ್ದು ವಿಷಯಗಳು ನಿಮ್ಗೇನಾದರೂ ಅರ್ಥ ಆಗಿದ್ರೆ ಅಥವಾ ನೀವೇನಾದರೂ ಬೇರೆ ನ್ಯೂಸ್ಗಳಲ್ಲಿ ಏನಾದರೂ ಹೊಸ ನ್ಯೂಸ್ ಇವ್ರ ಬಗ್ಗೆ ಏನು ರೋಮ್ ಪ್ರತಾಪ್ರವ್ರ ಬಗ್ಗೆ ಏನಾದರೂ ಓಡಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮುಖ್ಯವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರೋಗ್ರಾಮನ್ನು ಮುಗಿಸ್ತಿದ್ದೇನೆ ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಹೊಸ ಡ್ರೋನ್ ಪ್ರತಾ ರೋ ಡ್ರೋನ್ ಪ್ರತಾಪರವರ ಒಂದು ನ್ಯೂಸ್ಗಳೊಂದಿಗೆ ನಾನು ಮತ್ತೆ ನಿಮ್ಮನ್ನ ಭೇಟಿ ಹಾಕ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿ ವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ್ ಅಭಿ ಗುಡ್ ಬಾಯ್